Liquid Virya Nano Virya introduce agide. It is wonderful. Now Tumborodinda Bakrishi Sichu Nagi, Bakrishikanagi Nanusaka Marti. ಇವತ್ತು ನಮ್ಮ ಭೂಮಿ ಎಲ್ಲ ಹೊರಟಾಗಿ ಬಿಟ್ಟಿದೆ ಭೂಮಿ ಹೊರಟಾಗಿದೆ ಯಾವಾಗ ಭೂಮಿ ಮೆತ್ತಗೆ ಇರ್ತದೆ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಇವತ್ತು ಏನಾಗಿದೆ ನಾವೆಲ್ಲ ರಸಗೊಬ್ಬರಗಳು ಮೊದಲು ಏನು ಮಾಡ್ತಾ ಇದ್ವು ನಾವು ಸಗಣಿ ಗೊಬ್ಬರ ಬಳಸ್ತಾ ಇದ್ವಿ ಎರೆಹುಳು ಗೊಬ್ಬರ ಬಳಸ್ತಾ ಇದ್ವಿ ಆಮೇಲೆ ಹೂಳೆತ್ತಿ ಹೊಲಕ್ಕೆ ಹಾಕ್ತಾ ಇದ್ವಿ ಸಪ್ಪು ಸದೆ ಮೊದಲು ಸಪ್ಪು ಹಾಕ್ತಿದ್ವಿ ಈಗ ಬೇಡ ಸಣಬ ಹಾಕ್ಬೋದು ಡ್ಯಾಂಚ್ ಹಾಕ್ಬೋದು ಇವೆಲ್ಲ ಮಾಡಿದರೆ ಭೂಮಿ ಮೆದುವಾಗುತ್ತೆ ಎಲ್ಲೂ ಭೂಮಿ ಮೆದುವಾಗುತ್ತೆ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಭೂಮಿಯ ಸತ್ವಾಂಶವನ್ನು ಹೆಚ್ಚು ಮಾಡುತ್ತದೆ ಇವತ್ತು ರಸಗೊಬ್ಬರಗಳನ್ನು ಜಾಸ್ತಿ ಮಾಡಿ ಭೂಮಿ ಹೊರಟಾಗಿ ಹೋಗ್ಬಿಟ್ಟಿದೆ ಭೂಮಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಎಷ್ಟು ಬೇಕು ಅಷ್ಟೇ ಕೊಡಬೇಕು ಹೊರತು ಇವತ್ತು ಏನಾಗಿದೆ ಅಂದರೆ ಅತಿ ಎವ್ರಿಬಡಿ ವಾಂಟ್ಸ್ ಫಾಸ್ಟ್ ರಿಸಲ್ಟ್ ತಕ್ಷಣ ನನ್ನ ರಿಸಲ್ಟ್ ಸಿಗಬೇಕು ಅಂತಾರೆ ಮುಂದೇನಾಗುತ್ತೆ ಕೇಳಲ್ಲ ಇವತ್ತೇನಾಗಿದೆ ನಮ್ಮ ಭೂಮಿ ನಾವೇ ಹಾಳು ಮಾಡ್ತಾ ಇದ್ದೀವಿ ಇವತ್ತೊಂದು ಹೆಣ್ಣುಮಗಳು ಉದಾಹರಣೆಗೆ ಹೇಳಬೇಕು ಅಂದರೆ ಬಸರೆ ಆದರೆ ನಾವೇನು ಮಾಡ್ತೀವಿ ಆ ಮಗು ಮುಂದೆ ಸರಿಯಾಗಿ ಬೆಳೆದು ಬರಬೇಕು ಅಂದರೆ ಆ ತಾಯಿಗೆ ಯಾವ್ಯಾವ ಪೌಷ್ಟಿಕಾಂಶಗಳನ್ನು ಕೊಡಬೇಕು ತಾಯಿಗೆ ಯಾವ ಪೌಷ್ಟಿಕಾಂಶಗಳನ್ನು ಕೊಟ್ಟರೆ ಮಗು ಚೆನ್ನಾಗಿ ಬೆಳೀತದೆ ಅಂತ ಯೋಚನೆ ಮಾಡ್ತೀವಿ ಇಲ್ಲಿ ನಾವು ವಿಷವನ್ನು ಭೂಮಿಗೆ ಉಣಿಸ್ತಾ ಇದ್ದೀವಿ ಇವತ್ತು ಭೂಮಿಗೆ ವಿಷವನ್ನು ಉಣಿಸಿ ನಾವು ಒಳ್ಳೆಯ ಆಹಾರವನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಯಾವ ಧರ್ಮ ಸಂಪೂರ್ಣ ಇವತ್ತು ಹಳ್ಳಿಯಲ್ಲಿ ದನಗಳು ಸಾಕ್ತಾ ಇಲ್ಲ ಸಗಣಿ ಗೊಬ್ಬರ ಹಾಕ್ತಾ ಇಲ್ಲ ಎರೆಗೊಬ್ಬರ ಹಾಕ್ತಾ ಇಲ್ಲ ಹೂಳೆತ್ತಿ ಹಾಕ್ತಾ ಇಲ್ಲ ಹಸಿರು ಗೊಬ್ಬರ ಹಾಕ್ತಾ ಇಲ್ಲ ನಮ್ಮ ಇದು ಸಾವಯವ ಇಂಗಾಲ 3% ಇರಬೇಕು ಮೊದಲು 1.5 ಇತ್ತು ಇವತ್ತು 0.5ಗೆ ಬಂದಿದೆ ನಮ್ಮದು ಸಾವಯವ ಇಂಗಾಲ ಇಲ್ಲ ಅಂದರೆ ಎಲ್ಲಿಂದ ಭೂಮಿಗೆ ಸಮೃದ್ಧಿ ಬರ್ತದೆ ಇವತ್ತು ರೈತರು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ರೈತರಿಗೆ ಗೊತ್ತಿಲ್ಲದೇ ಇವತ್ತು ವಿಷಕಾರಿ ಅಂಶಗಳನ್ನು ಸೇವನೆ ಮಾಡ್ತಾಯಿದ್ದಾರೆ ನಾವು ಹಾಕೋ ಗೊಬ್ಬರ ಔಷಧಿ ಎಲ್ಲವನ್ನು ಕೊಟ್ಟು ಆಮೇಲೆ ನೀವು ಉತ್ತಮವಾದಂಥ ಆಹಾರ ಕೊಡೋದು ಎಲ್ಲಿಂದ ಕೊಡ್ತದೆ ವಿಷಪೂರಿತ ಆಹಾರ ನಾವು ಸೇವಿಸ್ತಾ ಇದ್ದೇವೆ ರೈತರಿಗೆ ಗೊತ್ತಿಲ್ಲದಂಗೆ ಯಾರೋ ಒಂದು ಹಾಸ್ಪಿಟ್ಲಿಗೆ ಹೋದರೆ ಕೇಳಿ ಒಂದು ಬಿಲ್ ಎಷ್ಟಿರುತ್ತೆ ಅಂತ 3 ಲಕ್ಷ ಆಯಿತು 4 ಲಕ್ಷ ಆಯಿತು ಆ ಹಾಸ್ಪಿಟ್ಲಿಗೆ ಕೊಟ್ಟೆ ಈ ಹಾಸ್ಪಿಟ್ಲಿಗೆ ಕೊಟ್ಟೆ ಯಾಕೆಂದರೆ ನೀವು ತಿನ್ನೋ ಆಹಾರನೇ ವಿಷಪೂರಿತ ನೀವು ತಿನ್ನೋ ಆಹಾರ ಒಳ್ಳೆಯದಾಗಿರಬೇಕು ಅಂದರೆ ಭೂಮಿ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳಿ ಭೂಮಿಗೆ ಒಳ್ಳೆ ಗೊಬ್ಬರ ಹಾಕಿ ಭೂಮಿಗೆ ಒಳ್ಳೆ ಔಷಧವನ್ನು ಕೊಡಿ ಅದು ಬೇವಿನಲ್ಲೇ ಕೊಟ್ಟರೆ ಬೇವಿನ ಹಿಂಡಿ ಕೊಟ್ಟರೆ ಔಷಧಿ ಅದು ಇವತ್ತು ನಮಗೆ ತಾಳ್ಮೆ ಇಲ್ಲ ನಮ್ಗೆ ಅತಿ ಆತುರತೆಯಲ್ಲಿ ಬಿದ್ದುಬಿಟ್ಟಿದ್ದೀವಿ ನಾವು ರೈತರು ಯೂರಿಯಾದಲ್ಲಿ 46% ನಿಮಗೆ ನೈಟ್ರೋಜನ್ ಇದೆ 46% ನೈಟ್ರೋಜನ್ ಇದೆ ವೆರಾಜಿನ್ ನ್ಯಾನೋ 81% ಇದೆ ನಾವು ಯೂರಿಯಾ ಬಳಕೆ ಮಾಡೋದಕ್ಕೆ ನೈಟ್ರೋಜನ್ ಪರವಾಗಿಲ್ವಾ ನಾವು ಯೂರಿಯಾ ಹಾಕಿದರೆ ಭೂಮಿ ಮೇಲೆ ಹಾಕ್ತೀವಿ ಭೂಮಿ ಮೇಲೆ ಹಾಕಿದಾಗ ಭೂಮಿ ಹೊರಟಾಗ್ತದೆ ಭೂಮಿ ಒಳಗೆ ಹೇರ್ಕೊತದೆ ಕೆಲವು ಮಳೆ ಬಿದ್ದರೆ ಹರಿದು ಹೋಗ್ತದೆ ನ್ಯಾನೋ ಹಾಕಿದರೆ ಸ್ಪ್ರೇ ಮಾಡ್ತೀವಿ ಅದು ಫಸಲ್ ಮೇಲೆ ಬೀಳ್ತದೆ ಇಮ್ಮಿಡಿಯೇಟ್ ರಿಸಲ್ಟ್ ಕೊಡ್ತದೆ ದ್ಯಾಟ್ ಈಸ್ ಬೆಟರ್ ದ್ಯಾನ್ ಯೂರಿಯಾ 2x, 2x ಬೆನಿಫಿಟಿಂಗ್ ದಿ ಫಾರ್ಮರ್ಸ್ ಆ್ಯಂಡ್ ಇಳುವರಿ ಕೂಡ ಜಾಸ್ತಿ ಆಗಿದೆ ಇಟ್ ಈಸ್ ಸೈಂಟಿಫಿಕ್ಲಿ ಪ್ರೂವ್ಡ್ ಈಗ ನಾವೇನು ನ್ಯಾನೋ ಕಂಪ್ನಿ ನಮ್ಮ ಅಪ್ಪಂದು ಅಲ್ಲ ಅಜ್ಜಂದು ಅಲ್ಲ ನಾವು ಯಾವುದೇ ಕಂಪ್ನಿ ಪರವಾಗಿಲ್ಲ ಬಟ್ ಬೇರೆ ಫಾರ್ಮರ್ಸ್ಗೆ ಏನು ಅನುಕೂಲ ಆಗ್ತದೆ ಇವತ್ತು ನ್ಯಾನೋ ಡಿ ಎ ಪಿ ಕೂಡ ಬರ್ತಾಯಿದೆ ಬೆಂಗಳೂರಿನಲ್ಲಿ ನಮಗೆ ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯಾದ್ದು ಕಂಪ್ನಿ ಕೂಡ ಪ್ರಾರಂಭ ಆಗಿದೆ ಈಗ ಸದ್ಯದಲ್ಲಿ ಡಿಸೆಂಬರ್ಗೆ ಪ್ರೊಡ್ಯೂಸ್ ಕೂಡ ಆಗ್ತಾಯಿದೆ ಇದು ಬಳಕೆ ಮಾಡೋದು ರೈತರಿಗೆ ನಾನು ಮೊನ್ನೆ ಯಾರೊಬ್ಬ ರೈತರ ಹತ್ರ ಹಳ್ಳೆ ಹೋದಾಗ ಹೇಳಿದೆ ಅಲ್ಲಪ್ಪ ಈಗ ನ್ಯಾನೋ ಬಳಸ್ರೆ ಔಷಧಿ ಹೊಡಿಬೋದು ಆಳಲ್ಲಿ ಸಿಗ್ತಾರೆ ಸರ್ ಅಂತಾರೆ ಈ ಮನೋಭಾವನೆ ತೆಗಿಬೇಕು ಅಲ್ಲ ದಿಸ್ ವೆರಿ ಪ್ರಾಕ್ಟಿಕಲ್ ಐ ಆಮ್ ಟಾಕಿಂಗ್ ಆಳಲ್ಲಿ ಸಿಗ್ತಾರೆ ಆಯ್ತಪ್ಪ ನಿಂಗೆ ಗೊಬ್ಬರ ಹೋಗೋಕ್ಕಾದ್ರೂ ಆಳ್ಬೇಕಾ ಸ್ಪ್ರೇ ಮಾಡೋಕ್ಕೆ ಬೇಡ ಈಗ ಅದಕ್ಕೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಈಗ ದ್ರೋಣನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಈ ವರ್ಷದಿಂದ ದ್ರೋಣ್ ಇಂಟ್ರೊಡ್ಯೂಸ್ ಮಾಡಿ ನಾವೀಗ ಯೂನಿವರ್ಸಿಟಿಗೆ 100% ಸಬ್ಸಿಡಿಯಲ್ಲಿ ಕೊಡ್ತಾಯಿದ್ದೀವಿ KVKಗಳಿಗೆ 75 ಯಾರಾದರೂ FPOಗಳು ಬಂದರೆ 40% ಇದರಲ್ಲಿ ಅವರಿಗೆ ಸರ್ ಅದು ದ್ರೋಣ ಒಂದು ಎಕರೆಗೆ $300 ಚಾರ್ಜ್ ಮಾಡ್ತಾನೆ ನಾವು ನಾನು ಕೇಳಿದ್ವಿ 8 ನಿಮಿಷದಲ್ಲಿ 1 ಎಕರೆ ಸ್ಪ್ರೇ ಮಾಡ್ತಾರೆ ಇಲ್ಲಿ ಲೇಬರ್ ಕಾಸ್ಟ್ ಉಳಿತದೆ ಒಬ್ಬ ರೈತ 1 ಎಕರೆ ಹೊಡಿಬೇಕಾದ್ರೆ 1 ದಿನ ಕೊಡಬೇಕು $500 ಕೊಡಬೇಕು The saving of the cost is going to be your profit. Whatever you say, it is going to be your profit. Alva. So, you have to bring down the cost of cultivation. Yaru? Drone bartha ide ide available ide iga adakke now subsidy kottu madistha iddivi KVK ಗೆ 75% alla 75% KVK ಗೆ university ಗೆ 100% ಆಸಕ್ತ B.S.C.A.G. graduate idre avrige 50% 50% B.S.C.A.G. graduate idre if they want to buy 50% subsidy il kodteve adar cost is 10 lakhs 10 lakhs 5 lakhs subsidy kodteve government. Agriculture graduates kevala bari naukri uddesha onde itkonadu bittu they should be a doctors for the farmers. They should open a clinic, agriculture clinic in every taluka, every obli. Everybody ellru enakanta BSc madi naukri hogabeku, diploma madi naukri hogabeku. Forget about the BA private doctor. You charge the farmers and take it.